Hi friends, ellarigu namaskara. Welcome back to my channel Shridevi Simple Life. Friends, ivattu nanu sayankala log start madidini friends. Ninne ivattu video na hakilla nanu hushar irlilla cold agittu. Hangagi video madakagilla edit madakagilla friends. Video haklilla. Ivaga nanu matta log na start madidini sayankala dinda. Banni ivattin log hengi irutta ant nodana adakkint modalu ಅದಕ್ಕಿಂತ ಮೊದಲು ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನಿಲ್ಲ, ನಮಿತ ಇಲ್ಲ ಮನೇಲಿ, ಗದ್ದಲನೇ ಇಲ್ಲ. ನಮಿತ ನಮ್ಮ ತಂಗಿ ಮನೆಗೆ ಹೋಗಿದ್ಲು ನಿನ್ನೆ, ಹಂಗಾಗಿ ಇನ್ನೂ ಬಂದಿಲ್ಲ. ಫೋನ್ ಮಾಡಿದ್ದೆ, ಕಳಿಸ್ಕೊಡೋಕಿದ್ದೆ ಆನ್ಲೈನ್ ಕ್ಲಾಸ್ ಐತಿ ಅಂತಂದು. ಕಳಿಸ್ಕೊಟ್ಟಿಲ್ಲ ಇನ್ನೂ, ನೋಡಬೇಕು ದಾರಿ. ನೋಡ್ತಾ ಇದ್ದೀನಿ ನಾನು, ಕಳಿಸ್ಕೊಡ್ತಾರ ಏನಂತಂದು. ಆಮೇಲೆ ನವ್ಯಾಗೂ ಕೂಡ ಬೋರ್ ಆಗ್ಬಿಟೈತೆ, ಅವ್ರ ತಂಗಿ ಇಲ್ಲ ಅದಕ್ಕೆ. ನೋಡಿ ಹೆಂಗೆ ನಿಂತಾಡಿಲ್ಲ. ಹಾಯ್ ನವ್ಯ. ಹಾಯ್ ನವ್ಯ. ಹಾಯ್ ಅಪ್ಪಾಜಿ. ಹಾಯ್. ಹಾಯ್ ಮಾಡಲ್ಲ. ಇವಾಗ ನನಗೂ ಸ್ವಲ್ಪ ಆರಾಮ ಅನ್ನಿಸ್ತು, ಹಂಗಾಗಿ ಲಾಂಗ್ನ ಸ್ಟಾರ್ಟ್ ಮಾಡೀನಿ. ಕೆಲಸ ಅಂತರೂ ಎಲ್ಲ ಆಗೈತಿ. ಇವಾಗ ಸಾಯಂಕಾಲ ಸ್ವಲ್ಪ ಚಹಾ ಕಾಸ್ಕೊಂಡು ಕುಡಿದು ನೈಟಿಗೆ ಅಡುಗೆ ಮಾಡಬೇಕು ಫ್ರೆಂಡ್ಸ್. ಹಾಂ, ಸ್ವಲ್ಪ ಇದೈತಿ. ಸಾಂಬಾರು ಮಾಡಿದ್ದೆ ನಿನ್ನೆ ಮಧ್ಯಾಹ್ನ ಬೇಳೆ ಸಾರು, ಅದು ಇನ್ನೂ ಐತಿ. ನಮ್ಮವ್ವ ಬಂದಿದ್ಲಲ್ಲ, ಊಟ ಮಾಡ್ತಾರೆ, ರಾತ್ರಿನೇ ಇರ್ತಾಳೆ ಅಂತ ಮಾಡಿದ್ದೆ. ಬಟ್ ಆಕಿರಲಿಲ್ಲ, ಹೋದ್ಲು ನಮ್ಮ ತಂಗಿ ಮನೆಗೆ. ಹಂಗಾಗಿ ಸಾಂಬಾರು ಉಳ್ಕೊಂಡೈತಿನ ಸ್ವಲ್ಪ. ಇವಾಗ ನಾವೇ ಅಷ್ಟಲ್ಲ, ಹಂಗಾಗಿ ಸ್ವಲ್ಪ ಚಪಾತಿ ಮಾಡ್ಕೊತೀನಿ. ಅನ್ನ ತಿಂತೀನಿ, ಬೇಜಾರಾಗೈತಿ. ಚಪಾತಿ ಮತ್ತು ಏನಾದರೂ ಪಲ್ಯ ಮಾಡ್ಕೊತೀನಿ. ಚಹಾ ಕಾಸ್ಕೋಬೇಕೀಗ. ಆಕೆಗೆ ಟಿ ವಿ ಹಾಕಿಕೊಟ್ಟಿದ್ನೆ, ಟಿ ವಿ ನೋಡ್ಕೊತ ನಿಂತಿದ್ಲು. ನೋಡಿ ಬೋರ್ ಆಗೈತೆ ಆಕೆಗೆ, ಒಂದು ಸ್ವಲ್ಪ ಈಗ ಆಟ ಆಡಿಸ್ತೀನಿ. ಚೆನ್ನಾಗಿ ಆಟ ಆಡಿಸಿದ್ರ ಆಕೆನೂ ಇದಾಗ್ತಾಳೆ, ಒಂದು ಸ್ವಲ್ಪ ಬೇಜಾರು ಹೋಗುತ್ತೆ ಆಕೆಗಿನ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಲೈಕ್ ಮಾಡೋಂಗೆ ಮರಿಬೇಡಿ ಪ್ಲೀಸ್. ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಕೇಳ್ಕೊತೀನಿ. ಚಿನ್ನಿ ನೀನು, ಹಾಯ್ ಮೇಡಮ್. ಹಾಯ್ ಫ್ರೆಂಡ್ಸ್. ಅಯ್ಯೋ, ತ್ರಾಸ ಆಗ್ಬಿಡುತ್ತಾನ. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ನಮಿತಾ ಇಲ್ಲ, ನಮಿತಾ ಇಲ್ಲ ಅಂದ ನೀವು ನೋಡ ಹೆಂಗ್ ಮಾಡ್ಕೊಂಡ. ತಂಗಿ ಎಲ್ಲ ಹೋದಪ್ಪ, ಬೇಜಾರಾಗೈತನ? ಬೇಜಾರಾಗೈತ? ಅಯ್ಯೋ, ತಂಗಿಲ್ಲ ಎಲ್ಲೋದ್ ತಂಗಿ. ಆಮ ಎಲ್ಲೋದಪ್ಪ ಜಿ. ಫ್ರೆಂಡ್ಸ್ ಸಿಗ್ತೀನಿ ನಾನು. ಫ್ರೆಂಡ್ಸ್ ನೋಡಿ, ನಾನು ಒಂದು 2 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ. ಗೋಧಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದು, ಮೈದಾ ಅಷ್ಟೊಂದು ಯೂಸ್ ಮಾಡೋದು ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಹಾಗಾಗಿ ಗೋಧಿ ಹಿಟ್ಟು ತೊಗೊಂಡಿನಿ. ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿನಿ ಫ್ರೆಂಡ್ಸ್. ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊತ ಇದ್ದೀನಿ, ಅಡುಗೆ ಎಣ್ಣೆ. ಅಡುಗೆ ಎಣ್ಣೆ, ಉಪ್ಪು ಮತ್ತು ಗೋಧಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ಆಮೇಲೆ ನಾವು ನೀರು ಹಾಕ್ಕೊಂಡು ನಾದ್ಕೋಬೇಕು. ಫಸ್ಟ್ಗೆ ಎಣ್ಣೆ ಮತ್ತು ಉಪ್ಪು ಎಲ್ಲ ಹಿಟ್ಟಿಗೂ ಸಮನಾಗಿ ಹರಡೋ ಹಾಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ಮಿಕ್ಸ್ ಆದಮೇಲೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ನಾದ್ಕೊತ ಇದ್ದೀನಿ. ಫ್ರೆಂಡ್ಸ್, ಈ ರೆಸಿಪಿನ ನಾನಂತೂ ಫಸ್ಟ್ ಟೈಮ್ ಮಾಡೀನಿ. ತುಂಬಾ ರುಚಿಯಾಗಿತ್ತು. ತುಂಬ ರುಚಿ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ರುಚಿಯಾಗಿತ್ತು. ಫಸ್ಟ್ ಟೈಮ್ ನಾನು ಚೀಸ್ನ ತಿಂದಿರೋದು, ಅಂದರೆ ಪಿಜ್ಜಾ ತಿಂದಿದ್ದೆ. ಬಟ್ ನಮ್ಮ ಮನೆಯಲ್ಲೇ ಮಾಡಿ, ನಾನೇ ಮಾಡಿ, ನಾವೇ ತಿಂದಿರೋ ಅಂಥ ಖುಷಿಯೇ ಬೇರೆ. ನೋಡಿ, ಇವಾಗ ನಾನು ಹಿಟ್ಟು ನಾತಾ ಮಾತಾಡ್ತಾ ಇದ್ದೆ. ಇವಾಗ ಹಿಟ್ಟು ನಾವು ಸಾಫ್ಟಾಗಿ ನಾದ್ಕೋಬೇಕು. ಹಿಟ್ಟನ್ನ ನಾದ್ಬಿಟ್ಟು ನಾವು ಒಂದು 1/2 ತಾಸು ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರ್ತವೆ. ನಾನು ಮಾಡುವಂಥ ಚಪಾತಿನ ನನ್ನ ಸಬ್ಸ್ಕ್ರೈಬರು ಟ್ರೈ ಮಾಡಿದಾರಂತ, ತುಂಬ ಸಾಫ್ಟಾಗಿ ಬರ್ತಾವು ಅಂತ ಹೇಳಿದರು ಆಸ್ಟ್ರೇಲಿಯಾದವರು. ನೀವು ಮಾಡ್ತಿರಲ್ಲ ಅದೇ ರೀತಿ ನಾನು ಚಪಾತಿ ಮಾಡ್ತಾ ಇದ್ದೀನಿ, ತುಂಬ ಸಾಫ್ಟಾಗಿ ಬರ್ತಾ ಇದ್ದಾವೆ, ತುಂಬ ಚೆನ್ನಾಗಿರ್ತವೆ, ತಿನ್ನಕ್ಕೆ ರುಚಿಯಾಗಿರ್ತವೆ ಅಂತ ಹೇಳಿದರು. ತುಂಬ ಖುಷಿಯಾಯಿತು ಅವರು ಆ ಥರ ಹೇಳಿದಕ್ಕೆ. ನೋಡಿ, ನಾನು ಎಲ್ಲ ನಾದಿದಾದಮೇಲೆ ಮೇಲೆ ಮತ್ತೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತೆ ಒಂದು 5 ನಿಮಿಷ ನಾವು ಈ ಥರ ಮಿದ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರ್ತವೆ ಚಪಾತಿ ಪರೋಟ.
ಆಮೇಲೆ ಆಲೂ ಪರೋಟಕ ಕೂಡ ಇದೇ ರೀತಿ ನಾವು ಹಿಟ್ಟನ್ನ ನಾದ್ಕೊಂಡ್ರೆ ಅವು ಕೂಡ ತುಂಬ ಸಾಫ್ಟಾಗಿ ಬರ್ತವೆ. ಪರೋಟ, ಆಲೂ ಪರೋಟ, ಚಪಾತಿ, ರೋಟಿ, ಪದರ್ ಚಪಾತಿ ಈ ರೀತಿಯಾಗಿ ನಾವು ಹಿಟ್ಟು ನಾದ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರ್ತವೆ ಎಲ್ಲನೂ. ನೋಡಿ, ಇವಾಗ ಎಣ್ಣೆ ಹಾಕಿ ಮೇಲೆ ಮಿದ್ದಿ ನಾನು ಒಂದು ಪ್ಲೇಟ್ನ ಮುಚ್ಚಿ ಇಡ್ತೀನಿ ಫ್ರೆಂಡ್ಸ್ ಇವಾಗ ಅದ್ರ ಮೇಲೆ. ಅಂದರೆ ಒಂದು ಅರ್ಧ ತಾಸು ಬಿಟ್ಟು ನಾವು ಚಪಾತಿ ಆಯಿತು ಪರೋಟ ಆಯಿತು ಮಾಡಿದರೆ ತುಂಬ ಸಾಫ್ಟಾಗಿ ಬರ್ತವೆ. ಇವಾಗ ನಾನು ಅರ್ಧ ತಾಸು ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಅವಾಗಿನಕ್ಕಿಂತ ಇವಾಗಿನ್ನೂ ಸಾಫ್ಟ್ ಆಯಿತು. ಈ ಥರ ಸಾಫ್ಟ್ ಇದ್ದರೆ ಏನು ಎಲ್ಲನೂ ಸಾಫ್ಟಾಗಿ ಬರ್ತವೆ ಚಪಾತಿ ಪರೋಟ. ಇವಾಗ ಚಿಕ್ಕ ಚಿಕ್ಕ ಉಂಡೆನ ಮಾಡ್ಕೊತ ಇದ್ದೀನಿ. ನಮಗೆ ಚಪಾತಿ ಸೈಜು ಎಷ್ಟು ಬೇಕೋ ಅಷ್ಟು, ತೀರೆ ದೊಡ್ಡದೂ ಆಗಬಾರ್ದು, ತೀರೆ ಚಿಕ್ಕದೂ ಆಗಬಾರ್ದು. ಮೀಡಿಯಮ್ ಸೈಜಲ್ಲಿ ನಾವು ಉಳ್ಳಿ ಹರ್ಕೊಂಡ್ರೆ ಚೆನ್ನಾಗಿ ಬರ್ತವೆ ಚಪಾತಿ ಪರೋಟ ಎಲ್ಲನೂ. ನೋಡಿ, ಈ ಸೈಜಲ್ಲಿ ನಾನು ಉಳ್ಳಿನ ಹರ್ಕೊಂಡೀನಿ. ಇವಾಗ ನಾನು ನಿಮಗೆ ಮಾಡಿ ತೋರ್ಸಕ್ಕ ಅಂತ ಒಂದೆರಡು ಉಳ್ಳಿ ಮಾತ್ರ ಹರ್ಕೊತೀನಿ, ಆಮೇಲೆ ಮಿಕ್ಕಿದ್ದನ್ನು ಮಾಡ್ತೀನಿ ಫ್ರೆಂಡ್ಸ್. ನಾನು ಇವಾಗ ಒಂದು ಪ್ಲೇಟಲ್ಲಿ ಒಣ ಹಿಟ್ಟು ತೊಗೊಂಡಿನಿ. ಒಣ ಹಿಟ್ಟಲ್ಲಿ ಎದ್ದಿಬಿಟ್ಟು ಅದನ್ನು ಇಡ್ತಾ ಇದ್ದೀನಿ ನೋಡಿ. ಇವಾಗ ನಾನು ಇವಾಗ ಅದನ್ನು ಒಂದು ಸೈಡ್ಗೆ ಇಟ್ಬಿಟ್ಟು ಚಪಾತಿ ಲಟ್ಟಿಸ್ತೀವಲ್ಲ ಅದೇ ರೀತಿ ಚಪಾತಿನ ಲಟ್ಟಿಸ್ಕೋಬೇಕು. ರೌಂಡ್ ಶೇಪಲ್ಲಾದರೂ ಲಟ್ಟಿಸ್ಕೋಬೋದು ಅಥವಾ ಸ್ಕ್ವೇರ್ ಶೇಪಲ್ಲಾದರೂ ಲಟ್ಟಿಸ್ಕೋಬೋದು ಫ್ರೆಂಡ್ಸ್. ತುಂಬಾ ಒಂದು ಅರ್ಧ ತಾಸು ಬಿಟ್ಟು ನಾನು ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ತುಂಬ ಸಾಫ್ಟಾಗಿ ಬಂದಿತ್ತು ಚಪಾತಿ ಹಿಟ್ಟು. ಅಂಟ್ಕೊತಾ ಇತ್ತು, ಒಂದು ಸ್ವಲ್ಪ ಅಂಟ್ಕೊಂಡ್ರೆ ಒಣ ಹಿಟ್ಟು ಹಾಕ್ಕೊಂಡ್ರೆ ಅಷ್ಟು ಇದಾಗೋದಿಲ್ಲ ನೋಡಿ. ಹಂಚಿನೇ ಲಟ್ಟಿಸ್ಕೋಬೇಕು, ಹಂಚಿ ಲಟ್ಟಿಸ್ಕೊಂಡ್ರೆ ಚಪಾತಿ ಚೆನ್ನಾಗಿ ಉಬ್ಬಿ ಬರ್ತವೆ. ಮಧ್ಯದಲ್ಲಿ ತೆಳ್ಳಗ ಹಂಚಿ ದಪ್ಪ ಆದರೆ ಚಪಾತಿ ಉಬ್ಬಿ ಬರಲ್ಲ ನೋಡಿ. ಈ ಥರ ಅಂಟ್ಕೊಂಡಾಗ ನಾವು ಈ ಥರ ಕೈಯಲ್ಲೇ ಬಿಡಿಸ್ಕೋಬೋದು. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಒಂದು ಮೊನ್ನೆ ನಾನು ಡಿ ಮಾರ್ಟಿಗೆ ಹೋದಾಗ ಚೀಸ್ ತೊಗೊಂಬಂದಿದ್ನಲ್ಲ, ಅದನ್ನು ಚಪಾತಿ ಮಧ್ಯದಲ್ಲಿ ಇಡ್ತಾ ಇದ್ದೀನಿ ನೋಡಿ. ಸ್ಲೈಸ್ ಇದು ನಾನು ಓಪನ್ ಮಾಡೋದ್ರೊಳಗೆ ಸ್ವಲ್ಪ ಅದು ರಫ್ ಆಗಿ ಕಟ್ಟಾಯಿತು. ಈ ಥರ ಅದನ್ನು ನಾವು ಸ್ಲೈಸ್ನ ಚಪಾತಿ ಮಧ್ಯದಲ್ಲಿ ಇಟ್ಬಿಟ್ಟು ಅವ್ರಿಗೇನೋ ಸೆಸನ್ಸ್ ಅಂತಂದು ಬರ್ತಾ ಇದು ಪಿಜ್ಜಾ ತೊಗೊಂಬರ್ತೀವಲ್ಲ ಆರ್ಡ್ರ್ ಮಾಡಿರ್ತೀವಲ್ಲ ಅವಾಗ ಇದು ಬಂದಿತ್ತು, ನಾನು ಹಂಗೆ ಎತ್ತಿಕ್ಕಿದ್ದೆ ಎದಕ್ಕಾದ್ರೂ ಬರುತ್ತಾ ಅಂತಂದು ಇವಾಗ ಅದು ಯೂಸ್ ಆಗ್ತಾಯಿದೆ ನೋಡಿ. ಇದು ಚಿಲ್ಲಿ ಫ್ಲೇಕ್ಸು ಇದು, ಮತ್ತು ಅದು ಒಂದು ಸ್ವಲ್ಪ ಕಾಳುಮೆಣಸಿನ ಪೌಡ್ರನ್ನ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್, ನಮ್ಮ ನವೇನೂ ತಿಂದಲು, ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಆಯಿತು. ನಮ್ಮ ಮನೆಯಲ್ಲಿ ಪಿಜ್ಜಾ ಮಾಡಿದ್ದೀವೇನೋ ಅನ್ನೋ ಥರ ಫ್ಲೇವರ್ ಬರ್ತಾ ಇತ್ತು ಮನೆಯಲ್ಲಿ ನೋಡಿ. ಈ ಥರ ಫೋಲ್ಡ್ ಮಾಡ್ಕೋಬೇಕು ಅದನ್ನು, ನಿಮಗೆ ಚೌಕಾಗಿ ಸ್ಲೈಸು ಚೌಕಾಗಿ ಐತಲ್ಲ ಹಾಗಾಗಿ ಚೌಕಾಗೆ ಬರುತ್ತೆ ಅದು. ಬೇಕಂದರೆ ಲಟ್ಟಿಸ್ಕೋಬೇಕಾದ್ರೆ ನಾವು ರೌಂಡಾಗಿ ಮಾಡ್ಕೋಬೋದು, ಇಲ್ಲ ನಮಗೆ ಮಕ್ಕಳಿಗೆ ಈ ಥರ ಶೇಪಲ್ಲಿ ಕೊಡೋದ್ರಿಂದ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ರೌಂಡ್ ಶೇಪಲ್ಲಾದರೂ ಕೊಡ್ಬೋದು ಅಥವಾ ಸ್ಕ್ವೇರ್ ಶೇಪಲ್ಲಾದರೂ ಕೊಡ್ಬೋದು, ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನಿಮ್ಮ ಮನೇಲಿ ಏನಾದರೂ ಮಕ್ಕಳು ಇದ್ದರೆ ಈ ರೀತಿ ಮಾಡಿ ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಇದಕ್ಕೆ ಉಪ್ಪು ಹಾಕಂಗಿಲ್ಲ, ಉಪ್ಪು ಯಾಕಂದರೆ ಚೀಸಲ್ಲಿ ಉಪ್ಪು ಇರುತ್ತೆ, ಹಾಗಾಗಿ ನಾವು ಗೋಧಿ ಹಿಟ್ಟು ನಾದಬೇಕಾದ್ರೆ ಉಪ್ಪು ಹಾಕಿರ್ತೀವಿ, ಚೀಸ್ ಮೇಲೆ ಉಪ್ಪನ್ನು ಹಾಕಂಗಿಲ್ಲ ಫ್ರೆಂಡ್ಸ್. ನೋಡಿ, ಈಗ ಒಂದು ನಾನು ಮಾಡಿ ಒಂದು ಪ್ಲೇಟಲ್ಲಿ ಎತ್ತಿಕ್ಕಿದಾದಮೇಲೆ ಇನ್ನೊಂದನ್ನು ಕೂಡ ಮಾಡ್ತಾ ಇದ್ದೀನಿ, ಯಾಕಂದರೆ ಒಂದೇ ತೋರಿಸಿದ್ರೆ ನಿಮಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತಂದು ಇನ್ನೂ ಒಂದು ಮಾಡ್ತಾ ಇದ್ದೀನಿ. ಬೇಕಂದರೆ ನಮ್ಗೆ ಕಟ್ಟಿ ಮೇಲೆ ಒಂದು ಬಟ್ಟೆನ ಹಾಕ್ಕೊಂಬಿಟ್ಟು ಈ ಥರ ಮಾಡ್ಕೋಬೋದು. ನಾನು ಇವತ್ತು ಅರ್ಜೆಂಟಲ್ಲಿ ಮಾಡ್ತಾ ಇರೋದ್ರಿಂದ ಬಟ್ಟೆ ಹಾಕ್ಕೊಂಡಿಲ್ಲ ಕೆಳಗಡೆ ನೋಡಿ. ಇನ್ನು ಒಂದು ಚೀಸ್ ಸ್ಲೈಸ್ನ ಇಡ್ತಾ ಇದ್ದೀನಿ, ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ಮನೆಯಲ್ಲಿ ಚೀಸ್ ರೆಸಿಪಿ ಮಾಡಿರೋದು, ತುಂಬಾ ಖುಷಿ ಆಯಿತು ನೋಡಿ. ಕಾಳುಮೆಣಸನ್ನು ಸ್ಪ್ರಿಂಕಲ್ ಮಾಡಿದೆ, ಆಮೇಲೆ ಚಿಲ್ಲಿ ಫ್ಲೇಕ್ಸು, ಚಿಲ್ಲಿ ಫ್ಲೇಕ್ಸ್ ಆದಮೇಲೆ ಆರಿಗೆನೋ ಸ್ಪ್ರಿಂಕ್ ಆದಮೇಲೆ ಚಿಲ್ಲಿ ಫ್ಲೇಕ್ಸನ್ನು ನಾನು ಸ್ಪ್ರಿಂಕಲ್ ಮಾಡಿಬಿಟ್ಟು ನಾಲ್ಕು ಕಡೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನಾಲ್ಗೆ ತೊಡ್ರ ಎಡ್ರ ಬಡ್ರ ಆಗ್ತಾ ಇದೆ, ಯಾಕಂದರೆ ಕೋಲ್ಡ್ ಆಗೈತಲ್ಲ ಹಾಗಾಗಿ ಸರಿಯಾಗಿ ಮಾತಾಡೋಕೆ ಆಗ್ತಾ ಇಲ್ಲ ನನಗೆ, ಸಾರಿ ಫ್ರೆಂಡ್ಸ್. ಏನಾದರೂ ಮಿಸ್ಟೇಕ್ ಮಾಡ್ತಾ ಮಾತಾಡ್ತಾ ಇದ್ದರೆ ಸಾರಿ ಕೇಳ್ತೀನಿ ಮಾತ್ರ ನೋಡಿ. ಇವಾಗ ಹಂಚು ಕಾದೈತಿ, ದೋಸೆ ಹಂಚು ಕಾದಿದ ಮೇಲೇ ಹಾಕ್ಕೋಬೇಕು ಅಂದರೆ ಚೆನ್ನಾಗಿ ಬರ್ತವೆ. ಹಂಚು ಕಾಯೋದಕ್ಕಿಂತ ಮುಂಚೆ ನಾವು ಏನಾದರೂ ಹಾಕಿದರೆ ಅಷ್ಟು ಚೆನ್ನಾಗಿ ಬರಲ್ಲ ನೋಡಿ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಫ್ರೆಂಡ್ಸ್, ತುಂಬ ಖುಷಿಯಾಗುತ್ತೆ ಈ ಥರ ಚಪಾತಿ ಉಬ್ಬಿ ಬಂದ್ರೆ ನೋಡಿ. ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ನಾವು. ಚೀಸು ಒಳಗಡೆ ಮೆಲ್ಟ್ ಆಗುತ್ತೆ ಅದು ಹೀಟಿಗೆ,
ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಬೇಕಂದರೆ ನಿಮಗೆ ತುಪ್ಪನೂ ಹಾಕ್ಕೋಬೋದು, ನಾನು ತುಪ್ಪ ಹಾಕ್ಕೊಂಡಿಲ್ಲ. ಹಂಗಾಗಿ ಬರೀ ಎಣ್ಣೆನ ಹಾಕಿ ಬೇಯಿಸ್ತಾ ಇದ್ದೀನಿ. ನೋಡಿ ಈ ಥರ ಹಂಚಿಯಲ್ಲಿ ಹಸಿ ಬಿಸಿ ಇರುತ್ತಾ, ಅದನ್ನು ನಾವು ನೀಟಾಗಿ ಬೇಯಿಸ್ಕೋಬೇಕು. ಕೆಲವೊಬ್ಬರು ಚಪಾತಿ ನೋಡಿದರೆ ಹಸಿ ಬಿಸಿನೇ ಇರ್ತಾವೆ, ಬಟ್ ಹಸಿ ಬಿಸಿ ಚಪಾತಿನ ಪರೋಟನ ತಿನ್ನಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ. ನೋಡಿ ಈ ರೀತಿ ನಾವು ಸೈಡಲ್ಲಿ ಫುಲ್ ಎಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು, ಅಂದ್ರೆ ಪರ್ಫೆಕ್ಟಾಗಿ ಬಂದಿರುತ್ತೆ ಪರೋಟ, ಚೀಸ್ ಪರೋಟ ಅಂತ. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ರೆಸಿಪಿನ ಫಸ್ಟ್ ಟೈಮ್ ನಾನು ಮಾಡಿದ್ದೀನಿ, ಶೇರ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. 1000 ವ್ಯೂಸ್ಗೆ 100 ಲೈಕ್ಸ್ ಬರ್ತಾ ಇದ್ದಾವೆ. ನಿಮ್ಗೆ ಇಷ್ಟ ಆಗ್ತಾ ಇಲ್ವೋ ಏನೋ ಗೊತ್ತಿಲ್ಲ, ನಿಮಗೆ ನಾನು ಏನಾದರೂ ತಪ್ಪು ಮಾಡಿದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಈ ಥರ ಮಾಡಿಬಿಡಿ, ಈ ಥರ ಮಾಡಿ, ನಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ನಾನು ಆದಷ್ಟು ಚೇಂಜ್ ಮಾಡ್ಕೊತೀನಿ. ಇವಾಗ ನೋಡಿ ನೆಕ್ಸ್ಟು ನಾನು ಇನ್ನೊಂದು ಪರೋಟನ ಹಾಕಿಬಿಟ್ಟು ಬೇಯಿಸ್ತಾ ಇದ್ದೀನಿ. ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಈ ಥರ ನಾವು ಬೇಯಿಸ್ಕೋಬೇಕು, ತುಂಬ ರುಚಿಯಾಗಿ ಬರ್ತವೆ ಪರೋಟ. ನೋಡಿ ಇನ್ನೂ ಒಂದು ಮಾಡಿ ತೋರಿಸ್ತಾ ಇದ್ದೀನಿ, ಅದನ್ನು ಕೂಡ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಈ ಥರ ಉಬ್ಬಿ ಬಂದರೆ ಸಾಫ್ಟಾಗಿರ್ತವೆ, ಪೂರಿ ಥರ ಉಬ್ಬಿ ಬರಬೇಕು. ಯಾವಾಗಲೂ ಪರೋಟ ಆಯಿತು, ಚಪಾತಿ ಆಯಿತು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಒಂದ್ಸಲ ಮನೇಲಿ, ಮಕ್ಕಳಿಗೆ ಕೊಡಿ, ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಬರೀ ಚಪಾತಿ ಕೊಟ್ಟರೆ ಇಷ್ಟ ಆಗಲ್ಲ ಅವರಿಗೆ, ಚಪಾತಿ ಪಲ್ಯ ಡೈಲಿ ತಿಂದು ತಿಂದು ಅವ್ರಿಗೂ ಬೇಜಾರಾಗಿರುತ್ತೆ. ಈ ರೀತಿ ನಾವು ಚೀಸ್ನ ಸೆಂಟ್ರಲ್ಲಿ ಇಟ್ಬಿಟ್ಟು ನಾವು ಮಾಡಿ ಕೊಟ್ಟರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ, ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು, ಸುಟ್ಕೋಬೇಕು ಅದನ್ನು. ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಚೀಸು ಯಾವ ರೀತಿ ಮೆಲ್ಟ್ ಆಗಿದೆ ಒಳಗಡೆ ಅಂತಂದು. ಸಾಫ್ಟಾಗಿ ಬಂದಿತ್ತು ಫ್ರೆಂಡ್ಸ್, ತುಂಬ ರುಚಿಯಾಗಿತ್ತು. ಪಿಜ್ಜಾ ತಿಂತೀವಲ್ಲ ಅದೇ ಥರ ಫ್ಲೇವರ್ ಬರ್ತಾ ಇತ್ತು, ತುಂಬ ಖುಷಿಯಾಯಿತು. ಇವಾಗ ನಾನು ಇದ್ರ ಮೇಲೆ ನಾನು ಮೊನ್ನೆ ಬಟ್ರ್ ಯಾವ ರೀತಿ ನಾನು ಮನೇಲಿ ಮಾಡ್ತೀನಿ ಅಂತ ತೋರಿಸಿದ್ದೀನಿ ಆಲ್ರೆಡಿ. ಆ ಬಟ್ರನ್ನ ಇವಾಗ ಪರೋಟದ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೋಡಿ ಪರೋಟ, ಈ ಪರೋಟಕ್ಕೆ ಬೆಣ್ಣೆನೇ ಬೆಸ್ಟು ಫ್ರೆಂಡ್ಸ್, ಎಣ್ಣೆ ತುಪ್ಪದಕ್ಕಿಂತ ಬೆಣ್ಣೆನೇ ಬೆಸ್ಟು. ರುಚಿಯಾಗಿರುತ್ತೆ, ಅದು ಫ್ಲೇವರೇ ಚೆನ್ನಾಗಿರುತ್ತೆ ಮನೇಲಿ ತಿನ್ನಾಕು. ಆಮೇಲೆ ಮನೇಲಿ ಏನೋ ಒಂದು ಡಿಫ್ರೆಂಟ್ ಅಡುಗೆ ಮಾಡ್ತಾ ಇದ್ದಾರೋ ಅನ್ನೋ ಥರ ಫ್ಲೇವರ್ ಬರ್ತಾ ಇರುತ್ತೆ. ನೋಡಿ ಈಗ ಎರಡಕ್ಕೂ ನಾನು ನಮಗೆಷ್ಟು ಬೇಕೋ ಅಷ್ಟು ಸ್ಪ್ರೆಡ್ ಮಾಡ್ಕೋಬೋದು ಬಟರ್ನ. ಬಿಸಿ ಇದ್ದಾಗ ಹಾಕಿದರೆ ಬೇಗನೆ ಮೆಲ್ಟ್ ಆಗಿಬಿಡ್ತೈತಿ. ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಚೀಸು ಯಾವ ರೀತಿ ಮೆಲ್ಟ್ ಆಗೈತಿ ಅಂತಂದು. ಇವಾಗ ಒಂದು ಸ್ವಲ್ಪ ತಿಂದುಬಿಟ್ಟು ಟೇಸ್ಟ್ ನೋಡ್ತಾ ಇದ್ದೀನಿ, ತುಂಬ ರುಚಿಯಾಗಿತ್ತು. ನಾವು ಮೇಲ್ಗಡೆ ಅದನ್ನು ಅವರಿಗೇನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ವಲ್ಲ, ಈ ರೀತಿ ಫೋಲ್ಡ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಆಟ ಆಡ್ಕೋ ಅಂತ ತಿಂದು ಖಾಲಿ ಮಾಡ್ತಾರೆ, ರುಚಿನೂ ಇರುತ್ತೆ. ನಾನು ಇವಾಗ ತಿಂದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಅಂದರೆ ಅಷ್ಟು ಚೆನ್ನಾಗಿ ಬಂದೈತಿ, ತುಂಬ ಖುಷಿಯಾಯಿತು ನನಗಂತೂ. ನೀವು ಕೂಡ ಈ ರೀತಿ ಚೀಸ್ ಸ್ಲೈಸು ತಂದುಬಿಟ್ಟು ಮನೇಲಿ ಮಕ್ಕಳಿಗೆ ಮಾಡಿಕೊಡಿ, ತುಂಬ ರುಚಿಯಾಗಿರುತ್ತೆ. ಇವಾಗ ನಾನು ಅದನ್ನಷ್ಟು ತಿಂದುಬಿಟ್ಟು ಇವಾಗ ಮಿಕ್ಕಿದ್ದು ನಮ್ಮ ನವ್ಯಾಗ ತಿನ್ನಿಸ್ರಿ ಅಂತಂದು ನಮ್ಮ ಮನೆಯವ್ರ ಕೈಯಾಗೆ ಕೊಡಕ್ಕೆ ಹೊಂಟಿದ್ದೀನಿ. ತೊಗೊಂಡು ಈಗ ನವ್ಯಾಗ ತಿನ್ನಿಸ್ತಾರೆ ಫ್ರೆಂಡ್ಸ್. ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆಮೇಲೆ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ನೋಡಿ ನವ್ಯಾನು ಕೂಡ ತಿಂತಾ ಇದ್ದಾಳೆ, ಅಕ್ಕಿಗೂ ಕೂಡ ಚಪಾತಿ ಅಂದರೆ ಇಷ್ಟ ಇಲ್ಲ, ಬಟ್ ಇವತ್ತು ಅದು ರುಚಿಯಾಗಿತ್ತಲ್ಲ, ಡಿಫ್ರೆಂಟ್ ಟೇಸ್ಟ್ ಇತ್ತು, ಹಾಗಾಗಿ ಅಕ್ಕಿನೂ ಕೂಡ ತಿಂದಳು. ನಮ್ಮನೆಯವರು ಕೂಡ ತುಂಬ ಚೆನ್ನಾಗಿ ಬಂದೈತೆ ಅಂತಂದು ಅವರು ಕೂಡ ತಿಂದರು. ಅವರಿಗೆಲ್ಲ ನಾನು ಅದು ಮಾಡಿಕೊಟ್ಟಾದಮೇಲೆ ಫುಲ್ಲು ಎಲ್ಲನೂ ನಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ವಿ ಫ್ರೆಂಡ್ಸ್. ತುಂಬ ರುಚಿಯಾಗಿತ್ತು, ಬಟ್ ನಮ್ಮ ನಮಿತಾನೇ ಇರಲಿಲ್ಲ, ನಮ್ಮ ತಂಗಿ ಮನೆಗೆ ಹೋಗಿದ್ಲು. ಅಕ್ಕಿ ಬಂದಮೇಲೆ ಅಕ್ಕಿಗೂ ಕೂಡ ಮಾಡಿಕೊಡ್ತೀನಿ ಇದೇ ರೀತಿ, ನಮ್ಮ ನಮಿತಾನೂ ಇಷ್ಟಪಡ್ತಾಳೆ, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಸಿಗ್ತೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಎಲ್ರಿಗೂ ಬಾಯ್ ಫ್ರೆಂಡ್ಸ್.